ರಾಖಿಬಾಯ್ ಯಶ್ ಹಾಗೂ ಶ್ರೀನಿಧಿ ಶೆಟ್ಟಿ ಅಭಿನಯದ ಕೆಜಿಎಫ್ ಟು ಬಗ್ಗೆ ಇಡೀ ವಿಶ್ವವೇ ಮಾತನಾಡ್ತಾ ಇದೆ ಒಂದಾದ ಮೇಲೆ ಒಂದು ದಾಖಲೆಗಳನ್ನು ಮುರಿತಾ ಇರುವ ಕೆಜಿಎಫ್ ಟು ಅಬ್ಬರದ ನಡುವೆ ಕೆಜಿಎಫ್ ತ್ರೀಯಲ್ಲಿ ಟಾಲಿವುಡ್ ಸ್ಟಾರ್ ನಟರೊಬ್ಬರು ಕಾಣಿಸಿಕೊಳ್ಳಲಿದ್ದಾರೆ ಹೌದು ಡಾರ್ಲಿಂಗ್ ಪ್ರಭಾಸ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಸದ್ಯ ಸ್ಟಾರ್ ನಟರ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಇವರಿಗೆ ಇವರದೇ ಆದ ದೊಡ್ಡ ಫ್ಯಾನ್ಸ್ ಬಳಗ ಕೂಡ ಇದೆ ಇವರಿಬ್ಬರು ಕೆಜಿಎಫ್ ಹಾಗೂ ಬಾಹುಬಲಿ ಚಿತ್ರದ ಅಭಿನಯದಿಂದ ಅದೆಷ್ಟೋ ಅಭಿಮಾನಿಗಳನ್ನು ತಮ್ಮತ್ತ ಸೆಳೆದುಕೊಂಡಿದ್ದಾರೆ ಸದ್ಯ ಗಳು ಇವರನ್ನ ದೊಡ್ಡ ಪರದೆ ಮೇಲೆ ನೋಡಲು ಕಾತುರದಿಂದ ಕಾದು ಕುಳಿತಿದ್ದಾರೆ ಪ್ರಭಾಸ್ ಯಶ್ ಯಾವಾಗ ಒಂದೇ ಸಿನಿಮಾದಲ್ಲಿ ತೆರೆ ಹಂಚಿಕೊಳ್ತಾರೆ ಎಂಬುದು ಅಭಿಮಾನಿಗಳಲ್ಲಿ ಕ್ಯೂರಿಯಾಸಿಟಿ ಹುಟ್ಟುಹಾಕಿದೆ ನಿರ್ದೇಶಕ ಪ್ರಶಾಂತ್ ನೀಲ್ ನಿರ್ದೇಶನದ ಕೆಜಿಎಫ್ ಟು ಚಿತ್ರ ರಿಲೀಸ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಉಡಾಯಿಸುತ್ತಿದೆ ಸದ್ಯ ಪ್ರಶಾಂತ್ ನೀಲ್ ಅವರ ಬಹುನಿರೀಕ್ಷಿತ ಚಿತ್ರ ಸಲಾರ್ನಲ್ಲಿ ಪ್ರಭಾಸ್ ಜೊತೆ ಕೆಲಸ ಮಾಡುತ್ತಿದ್ದಾರೆ ಇದರ ಜೊತೆಗೆ ಕೆಜಿಎಫ್ ತ್ರೀ ಬರುತ್ತೆ ಎಂದು ಪ್ರಶಾಂತ್ ನಿಲ್ ಈಗಾಗಲೇ ಖಚಿತಪಡಿಸಿದ್ದಾರೆ ಕೆಜಿಎಫ್ ತ್ರೀ ಸಿನಿಮಾ ಮಾಡಬೇಕಾದ್ರೆ ಏನಿಲ್ಲವಾದ್ರೂ ಬರೋಬ್ಬರಿ ಕನಿಷ್ಠ ಒಂದು ವರ್ಷ ತೆಗೆದುಕೊಳ್ಳುತ್ತೆ ಈ ಎಲ್ಲದರ ನಡುವೆ ಡಾರ್ಲಿಂಗ್ ಪ್ರಭಾಸ್ ಕೆಜಿಎಫ್ ನಲ್ಲಿ ನಟಿಸುವ ಸಾಧ್ಯತೆ ಇದೆ ಅಂತೆ ಪ್ರಭಾಸ್ ಬಹುಶಃ ಯಶ್ ಅವರ ಕೆಜಿಎಫ್ ತ್ರೀನಲ್ಲಿ ಅತಿಥಿಯಾಗಿ ಕಾಣಿಸಿಕೊಳ್ತಾರೆ ಎಂಬ ಪ್ರಶ್ನೆ ಹುಟ್ಟುಹಾಕಿದೆ ಸದ್ಯ ಯಶ್ ಅಭಿನಯದ ಕೆಜೆಎಫ್ ತ್ರೀ ಸಿನಿಮಾದ ಬಗ್ಗೆ ಸಾಕಷ್ಟು ಕುತೂಹಲ ಕೆರಳಿಸಿದೆ ಕೆಜೆಎಫ್ ತ್ರೀ ಸಿನಿಮಾವನ್ನ ಪ್ರಶಾಂತ್ ನಿಲ್ ಹೇಗೆ ಮಾಡ್ತಾರೆ ಎಂದು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಶುರುವಾಗಿದೆ ಕೆಜಿಎಫ್ ತ್ರೀನಲ್ಲಿ ಪ್ರಭಾಸ್ ಮತ್ತು ಯಶ್ ಒಟ್ಟಿಗೆ ಕಾಣಿಸಿಕೊಂಡರೆ ಚಿತ್ರವನ್ನ ಊಹಿಸಿಕೊಳ್ಳೋಕೆ ಆಗೋದಿಲ್ಲ ಯಾಕಂದರೆ ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಸುನಾಮಿ ಸೃಷ್ಟಿಸುತ್ತೆ ಎಂದು ಮಾತುಗಳು ಕೂಡ ಇದೆ